ಬೊಂಬು ಬಜಾರ್ ಮುಖಾಂತರ ಬರಬೇಕಂದ್ರೆ ಕೆಲವರು ಮುಸ್ಲಿಂ ಗೂಂಡಾಗಳು ನಮ್ಮ ಗಣೇಶನ ಮೂರ್ತಿ ಮೇಲೆ ಕಲ್ಲು ಎಸೆದೇ ಅಲ್ದಿರ ನಮ್ಮ ಇಬ್ಬರು ಕಾರ್ಯಕರ್ತರ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರೆ ನೋಡ್ತಾ ಇದೀರಿ ನೀವು. ನಾವು ಒಂದ್ ಹೇಳಕ್ ಇಷ್ಟ ಬಿಡ್ತೀವಿ, ತಾಕತ್ ಇದ್ರೆ ಮುಂದೆ ಬರಬೇಕು, ಹಿಂದೆ ಹಿಂದೆ ಕಲ್ಲು ಎಸೆಯೋದಲ್ಲ. ಮತ್ತೆ ಇವತ್ತು ಹಿಂದೂಗಳು ಸಹನಾ ಜೀವಿಗಳು ಸ್ನೇಹ ಜೀವಿಗಳು ಬಂದಿದೆ, ಆದ್ರೆ ನಮ್ಮ ಆತ್ಮ ಸಾಕ್ಷಿಕ ಆತ್ಮಗೌರವಕ್ಕೆ ಧಕ್ಕೆ ಆದ್ರೆ ನಾವು ಯಾರನ್ನು ಬಿಡಲ್ಲ. ಈಗಾಗಲೇ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಬಂದಿದ್ರಿಲ್ಲಿ, ಅವ್ರು ಯಾರೇ ಆಗಿದ್ರು ಕಿಡಿಗೇಡಿದ್ರು ಸಿ ಸಿ ಕ್ಯಾಮ್ರಾಗಳಲ್ಲಿ ಫೋಟೇಜ್ ಇದೆ. ನಾವು ಸಾವಧಾನವಾಗಿ ವಿಶಿಷ್ಟ ರೀತಿಯಲ್ಲಿ ಗಣೇಶೋತ್ಸವನ ನಾವು ಕರ್ಕೊಂಬತ್ತಿದಾಗ ವಿನಾ ಕಾರಣ ಹಲ್ಲೆ ಮಾಡಿ ಗಣೇಶ ಮೂರ್ತಿಗೆ ವಿಘ್ನ ಕೊಡಿಸಿದ್ರು. ಆ ಕಾರಣಕ್ಕೆ ಇವತ್ತು ನಮ್ಮೆಲ್ಲ ಎಲ್ಲ ಹಿಂದೂ ಪರ ಸಂಘಟನೆಗಳು ಎಲ್ಲ ಯುವ ನಾಯಕರು ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಇದು ಇದಿಷ್ಟೇ ಒತ್ತಾಯ ಇಷ್ಟೇ. ಇವತ್ತು ಯಾರು ಹಲ್ಲೆ ಮಾಡಿದ್ದಾರೆ ನಮ್ಮ ಗಣೇಶ ಉತ್ಸವಕ್ಕೆ ಅಡ್ಡಿಪಡಿಸಿದ್ರೆ ಸಿ ಸಿ ಕ್ಯಾಮ್ರಾ ಫೋಟೋಸ್ ತಗೊಂಡು ಅವ್ರ ಅರೆಸ್ಟ್ ಮಾಡಬೇಕು, ಎಫ್ ಐ ಆರ್ ಮಾಡಬೇಕು. ಅಲ್ಲವರೆಗೂ ನಾವು ಇಲ್ಲಿ ಗಣೇಶ ಮೂರ್ತಿನ ವಿಸರ್ಜನೆ ಮಾಡಲ್ಲ ಅಂತ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗ್ಬೋದು, ಎಸ್ ಪಿಗಳಾಗ್ಬೋದು, ಅಥವಾ ಆ ಭಾಗದ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಅವ್ರನ್ನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡಿದವರೆಗೂ ನಾವು ಇಲ್ಲಿಂದ ಕಳಿಸಲ್ಲ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಮುಂದಿನ ದಿವಸ ಆಗುವಂತ ಎಲ್ಲ ಅನಾಹುತಗಳಿಗೆ ನೇರ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಕಾರಣ ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಸ್ತಾ ಇದ್ದಾರೆ.